ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಥಳೀಯ ಪುರಸಭೆ ಹಾಗೂ ಪಟ್ಟಣ ಪಂಚಾಯತ್ಗಳಿಗೆ ನಡೆದ ಚುನಾವಣೆಯ ಮತ ಎಣಿಕೆ ಕಾರ್ಯವು ಪೂರ್ಣಗೊಂಡಿದ್ದು ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸುವ ಮೂಲಕ ಬಿಜೆಪಿ ಪ್ರಾಬಲ್ಯ ಸಾಧಿಸಿದೆ. ಸುಳ್ಯ, ಮುಲ್ಕಿ, ಮೂಡುಬಿದ್ರೆ ಪುರಸಭೆ ಮತ್ತು ಪಟ್ಟಣ ಪಂಚಾಯತ್ ಚುನಾವಣೆಯ ಮತ ಎಣಿಕೆಯ ಫಲಿತಾಂಶ ಹೊರಬಿದ್ದಿದೆ. ಮೂಡುಬಿದ್ರೆ ಪುರಸಭೆಯಲ್ಲಿ ಈ ಬಾರಿ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದ್ರೆ ಮುಲ್ಕಿ ನಗರ ಪಂಚಾಯತ್ ಕಾಂಗ್ರೆಸ್ ಪಾಲಾಗಿದೆ. ಸುಳ್ಯ ನಗರ ಪಂಚಾಯತ್ನಲ್ಲಿ ಈ ಬಾರಿಯೂ ಬಿಜೆಪಿ ತನ್ನ ಸ್ಥಾನವನ್ನ ಉಳಿಸಿಕೊಂಡಿದೆ. ಮೂಡುಬಿದ್ರೆ ಪುರಸಭೆಯಲ್ಲಿ ಒಟ್ಟು 23 ವಾರ್ಡ್ಗಳಲ್ಲಿ ಬಿಜೆಪಿ 12 ವಾರ್ಡ್ಗಳಲ್ಲಿ ಹಾಗೂ ಕಾಂಗ್ರೆಸ್ 11 ವಾರ್ಡ್ಗಳಲ್ಲಿ ಜಯಗಳಿಸಿದೆ. ಮೂಡುಬಿದ್ರೆಯಲ್ಲಿ ಈವರೆಗೂ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಇದೇ ಮೊದಲ ಬಾರಿಗೆ ಬಿಜೆಪಿಯು ಗೆಲುವನ್ನ ದಾಖಲಿಸಿರುವಂತದ್ದು. ಮುಲ್ಕಿ ನಗರ ಪಂಚಾಯತ್ನಲ್ಲಿ ಕಳೆದ ಬಾರಿ ಬಿಜೆಪಿ ಅಧಿಕಾರದಲ್ಲಿತ್ತು, ಆದ್ರೆ ಈ ಬಾರಿ ಕಾಂಗ್ರೆಸ್ಗೆ ಅಧಿಕಾರ ದೊರಕಿದೆ. ಮುಲ್ಕಿ ನಗರ ಪಂಚಾಯತ್ನಲ್ಲಿ ಒಟ್ಟು 18 ವಾರ್ಡ್ಗಳಲ್ಲಿ ಬಿಜೆಪಿಗೆ 8, ಕಾಂಗ್ರೆಸ್ಗೆ 9 ಹಾಗೂ ಜೆಡಿಎಸ್ 1 ಗೆಲುವನ್ನ ಸಾಧಿಸಿದೆ. ಇನ್ನು ಸುಳ್ಯ ನಗರ ಪಂಚಾಯತ್ನಲ್ಲಿ ಕಳೆದ ಬಾರಿಯೂ ಬಿಜೆಪಿ ಅಧಿಕಾರದಲ್ಲಿತ್ತು, ಈ ಬಾರಿಯೂ ಬಿಜೆಪಿಯೇ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಸುಳ್ಯ ನಗರ ಪಂಚಾಯತ್ನಲ್ಲಿ 20 ವಾರ್ಡ್ಗಳಲ್ಲಿ ಬಿಜೆಪಿ 14, ಕಾಂಗ್ರೆಸ್ 4 ಹಾಗೂ ಪಕ್ಷೇತರ 2 ಸ್ಥಾನವನ್ನ ಪಡೆದುಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಥಳೀಯ ಪುರಸಭೆ ಹಾಗೂ ಪಟ್ಟಣ ಪಂಚಾಯತ್ಗಳಿಗೆ ನಡೆದ ಚುನಾವಣೆಯ ಮತ ಎಣಿಕೆ ಕಾರ್ಯ ಇಂದು ನಡೆದಿದೆ. ಈಗಾಗಲೇ ಪೂರ್ಣಗೊಂಡಿದ್ದು ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸುವ ಮೂಲಕ ಬಿಜೆಪಿ ಪ್ರಾಬಲ್ಯವನ್ನ ಸಾಧಿಸಿದೆ. ಸುಳ್ಯ, ಮುಲ್ಕಿ, ಮೂಡುಬಿದ್ರೆ ಪುರಸಭೆ ಮತ್ತೆ ಪಟ್ಟಣ ಪಂಚಾಯತ್ ಚುನಾವಣೆಯ ಮತ ಎಣಿಕೆಯ ಫಲಿತಾಂಶ ಹೊರಬಿದ್ದಿರುವಂತದ್ದು. ಮೂಡುಬಿದ್ರೆ ಪುರಸಭೆಯಲ್ಲಿ ಬಿಜೆಪಿ ಈ ಬಾರಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಇದೇ ಮೊದಲ ಬಾರಿಗೆ ಬಿಜೆಪಿ ಮೂಡುಬಿದ್ರೆ ಕ್ಷೇತ್ರದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂತದ್ದು. ಇನ್ನು ಮುಲ್ಕಿ ನಗರ ಪಂಚಾಯತ್ ಕಾಂಗ್ರೆಸ್ ಪಾಲಾಗಿದೆ. ಇನ್ನು ಸುಳ್ಯ ನಗರ ಪಂಚಾಯತ್ನಲ್ಲಿ ಈ ಬಾರಿಯೂ ಬಿಜೆಪಿ ತನ್ನ ಸ್ಥಾನವನ್ನ ಉಳಿಸಿಕೊಂಡಿದೆ. ಮೂಡುಬಿದ್ರೆ ಪುರಸಭೆಯಲ್ಲಿ ಒಟ್ಟು 23 ವಾರ್ಡ್ಗಳಲ್ಲಿ ಬಿಜೆಪಿ, 12 ವಾರ್ಡ್ಗಳಲ್ಲಿ ಹಾಗೆ ಕಾಂಗ್ರೆಸ್ 11 ವಾರ್ಡ್ಗಳಲ್ಲಿ ಜಯಗಳಿಸಿರುವಂತದ್ದು. ಮೂಡುಬಿದ್ರೆಯಲ್ಲಿ ಈವರೆಗೂ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಆದ್ರೆ ಇದೇ ಮೊದಲ ಬಾರಿಗೆ ಬಿಜೆಪಿಯು ಗೆಲುವನ್ನ ದಾಖಲಿಸಿದೆ. ಇನ್ನು ಮುಲ್ಕಿ ನಗರ ಪಂಚಾಯತ್ನಲ್ಲಿ ಕಳೆದ ಬಾರಿ ಬಿಜೆಪಿ ಅಧಿಕಾರದಲ್ಲಿದ್ರೆ ಈ ಬಾರಿ ಕಾಂಗ್ರೆಸ್ಗೆ ಅಧಿಕಾರ ದೊರಕಿದೆ. ಮುಲ್ಕಿ ನಗರ ಪಂಚಾಯತ್ನಲ್ಲಿ ಒಟ್ಟು 18 ವಾರ್ಡ್ಗಳಲ್ಲಿ ಬಿಜೆಪಿಗೆ 8, ಕಾಂಗ್ರೆಸ್ಗೆ 9 ಹಾಗೂ ಜೆಡಿಎಸ್ 1 ಗೆಲುವನ್ನ ಸಾಧಿಸಿದೆ. ಇನ್ನು ಸುಳ್ಯ ನಗರ ಪಂಚಾಯತ್ನಲ್ಲಿ ಕಳೆದ ಬಾರಿಯೂ ಬಿಜೆಪಿ ಅಧಿಕಾರದಲ್ಲಿತ್ತು, ಈ ಬಾರಿಯೂ ಬಿಜೆಪಿಯೇ ತನ್ನ ಸ್ಥಾನವನ್ನ ಉಳಿಸಿಕೊಂಡಿದೆ. ಸುಳ್ಯ ನಗರ ಪಂಚಾಯತ್ನಲ್ಲಿ 20 ವಾರ್ಡ್ಗಳಲ್ಲಿ ಬಿಜೆಪಿ 14, ಕಾಂಗ್ರೆಸ್ಗೆ 4 ಹಾಗೂ ಪಕ್ಷೇತರ 2 ಸ್ಥಾನವನ್ನ ಪಡೆದುಕೊಂಡಿದೆ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ಮೂಡುಬಿದ್ರೆ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಈ ಬಾರಿ ಮೂಡುಬಿದ್ರೆಯಲ್ಲಿ ಇದೇ ಪ್ರಥಮ ಬಾರಿಗೆ ಬಿಜೆಪಿ ಗೆಲುವನ್ನ ಸಾಧಿಸಿರುವಂತದ್ದು, ಯಾವ ರೀತಿಯಾಗಿ ಸಂಭ್ರಮಾಚರಣೆ ಇದೆ ಅಲ್ಲಿ? ಏನು ಮೂಡುಬಿದ್ರೆ ಪುರಸಭೆಯಲ್ಲಿ ಈ ಬಾರಿ ಬಿಜೆಪಿ 12 ಸೀಟುಗಳ ಬಹುಮತದಿಂದ ಗೆದ್ದಿದೆ. ಹಾಗೆಯೇ ಕಾಂಗ್ರೆಸ್ 11 ಸೀಟುಗಳನ್ನು ಬಾರಿಸಿದೆ ಇಲ್ಲಿ. ಆದ್ರೆ ವಿಜಯೋತ್ಸವ ಏನು, ಅದು ವಿಜಯೋತ್ಸವ ಮಾಡಬಾರ್ದು ಅಂತ ಹೇಳುವ ಒಂದು ನೀತಿ ಸಾಹಿತ್ಯ ಉಂಟು. ಆದ್ರೂ ಬಿಜೆಪಿ ಅವರ ವಿಜಯೋತ್ಸವ ಮೂಡುಬಿದ್ರೆಯಲ್ಲಿ, ಮೂಡುಬಿದ್ರೆ ಮಹಾವೀರ ಕಾಲೇಜ್ ಬಳಿಯಿಂದ ಬಿಜೆಪಿ ಕಚೇರಿ ಮುಖಾಂತರ, ಮೂಡುಬಿದ್ರೆ MLA ಮುಖಾಂತರ, ಏನು ಕಸ್ತೂರಿ ಪಂಜಾಗ್ಲಿ ಅಥವಾ ಬಿಜೆಪಿಯ ಉಮಾನಾಥ್ ಕೋಟ್ಯಾನ್ ಹಾಗೆ MLAಗಳ ಸರ್ತಲ್ಲಿ ವಿಜಯೋತ್ಸವ ನಡೀತಾ ಉಂಟು. ಈಗ ಬೈಕ್ ರ್ಯಾಲಿ ಮುಖಾಂತರ ಮೂಡುಬಿದ್ರೆಗಳ ಪೇಟೆಗಳ ಸುತ್ತಮುತ್ತ ಹಾಗೂ ಆ ವಾರ್ಡ್ಗಳ ಯಾವ ಕ್ಯಾಂಡಿಡೇಟ್ಗಳು ವಿನ್ ಆಗಿದ್ದಾರೆ ಆ ವಾರ್ಡ್ಗಳಲ್ಲಿ ಇವತ್ತು ಸಣ್ಣ ಮಟ್ಟಿಗೆ ವಿಜಯೋತ್ಸವ ಮಾಡ್ತಿದ್ದಾರೆ. ಹಾಗೂ ಮುಲ್ಕಿ ಮೂಡುಬಿದ್ರೆ ಕಸ್ತೂರಿ ಪಂಜಾ
ಈಶ್ವರ್ ಕಟೀಲ್ ಅಂತ ಗಣ್ಯರು ಕೂಡ ಆ ರ್ಯಾಲಿಯಲ್ಲಿ ಪಾಲ್ಗೊಳ್ತಿದ್ದಾರೆ. ಅಂತೂ ಬಿಜೆಪಿ ಅವರಿಗೆ ಈ 2 ವರ್ಷದಿಂದ ಏನು ಕಾಂಗ್ರೆಸ್ ಆಡಳಿತ ಮಾಡ್ತಿತ್ತು, ಈ ಬಾರಿ ಬಿಜೆಪಿ ತನ್ನ ಮುನ್ಸಿಪಾಲ್ಟಿಯನ್ನು ಪಡೆದುಕೊಂಡಿದೆ. ಅದರಿಂದ ತುಂಬಾ ಖುಷಿಯಲ್ಲಿ ಇಲ್ಲಿ ಮೆರವಣಿಗೆಗಳು ನಡೀತಾ ಉಂಟು. ಈವರೆಗೂ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಇದೇ ಸುಮಾರು ಅಂದ್ರೆ 2 ವರ್ಷಗಳ ನಂತರ ಅಂತ ನೀವು ಹೇಳಿದ್ರಿ, ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಿರುವಂತದ್ದು ಏನ್ ಇದಕ್ಕೆ ಕಾರಣ ಇರಬಹುದು? ಏನ್ ಹೇಳಿದ್ರೆ ಒಂದು ಮೋದಿ ಅಲೆ ಅಂತ ಹೇಳ್ಬಹುದು, ಮೋದಿ ಅಲೆಯಿಂದನೂ ಹೇಳಬಹುದು. ಅಥವಾ ಏನು ಈ ಬಾರಿಯ ಕ್ಯಾಂಡಿಡೇಟ್ ಅಂದ್ರೆ ಪ್ರತಿ ಬಾರಿ ವಿನ್ ಆದ ಕ್ಯಾಂಡಿಡೇಟ್ ಗಳು 2 ಬಾರಿ ಕಾಂಗ್ರೆಸ್ ನಿಂದ 2 ಬಾರಿ 3 ಬಾರಿ ಗೆದ್ದ ಅಭ್ಯರ್ಥಿಗಳಿದ್ದದ್ದು ಈ ಬಾರಿಯು. ಹಾಗೆ ಈ ಬಾರಿ ಜನಗಳು ಏನು ಚೇಂಜ್ ಬೇಕಂತೇಳಿ ಏನು ಬಿಜೆಪಿಯಿಂದ ಹೊಸ ಮುಖಗಳನ್ನು ಇಲ್ಲಿ ಆಯ್ಕೆ ಮಾಡಿದ್ರು. ಹಾಗೆ ಏನು ಒಂಚೂರು ಮೂಡಬಿದ್ರೆ ಮುನ್ಸಿಪಾಲ್ಟಿ ಚೇಂಜ್ ಆಗ್ಲಿ ಅಥವಾ ವರ್ಕ್ ಅಲ್ಲಿ ಮಾಡಿರುವ ವರ್ಕ್ಗಳ ಏನಾದ್ರು ಸಮಸ್ಯೆ ಇರುವಾಗ ಆ ರೀತಿಯಲ್ಲಿ ಇಲ್ಲಿ ಚೇಂಜ್ ಆಗುವ ಸಾಧ್ಯತೆ ಇದೆ. ಸಂಭ್ರಮಾಚರಣೆ ಯಾವ ರೀತಿಯಾಗಿ ಮನೆ ಮಾಡಿದೆ ಮೂಡಬಿದ್ರೆ ಕ್ಷೇತ್ರದಲ್ಲಿ ಪರಿಸರದಲ್ಲಿ ರಾಘವೇಂದ್ರ? ಈಗ ಏನ್ ಹೇಳಿದ್ರೆ ಇವತ್ತು ಯಾವ್ದೇ ಸಂಭ್ರಮಾಚರಣೆ ಅಂತ ಮಾಡ್ಲಿಕ್ಕಿಲ್ಲ, ಯಾಕೆ ಹೇಳಿದ್ರೆ ಇವತ್ತು ಸೆಕ್ಷನ್ ಹಾಕಿದ್ದಾರೆ ಇಲ್ಲಿ ಮೂಡಬಿದ್ರೆಯಲ್ಲಿ. ಆದ್ರೂ ಏನು ಜಯಗಳಿತ ಖುಷಿಯಲ್ಲಿ ರೋಡ್ ಗಳಲ್ಲಿ ಬೈಕ್ ರ್ಯಾಲಿ ಅಥವಾ ಏನು ವಿನ್ ಕ್ಯಾಂಡಿಡೇಟ್ ಗಳನ್ನು ಗಾಡಿಯಲ್ಲಿ ಕುತ್ಕೊಂಡು ರೋಡ್ ಶೋ ಮಾಡ್ತಿದ್ದಾರೆ. ಇವತ್ತು ಒಂದು ಸುದ್ದು ಮೂಡಬಿದ್ರೆಗೆ ಜಯಗಳಿಸಿದ ಒಂದು ಖುಷಿಯಲ್ಲಿ ಅಂದ್ರೆ ರೋಡ್ ಶೋ ಆಗ್ತಾ ಉಂಟು ಇಲ್ಲಿ. ಓಕೆ, ಧನ್ಯವಾದಗಳು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಮೂಡುಬಿದ್ರೆ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಗೆಲುವನ್ನ ಸಾಧಿಸಿರುವಂತದ್ದು, ಈವರೆಗೂ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಇದೇ ಮೊದಲ ಬಾರಿಗೆ ಬಿಜೆಪಿ ಪಾಲಾಗಿದೆ ಮೂಡುಬಿದ್ರೆ. ಮೂಡುಬಿದ್ರೆಯಲ್ಲಿ ಇದೀಗ ಸಂಭ್ರಮಾಚರಣೆ ನಡೀತಾ ಇದೆ, ಬೈಕ್ ರ್ಯಾಲಿ ನಡೀತಾ ಇರುವಂತದ್ದು ಬಿಜೆಪಿ ಕಾರ್ಯಕರ್ತರಿಂದ. ಹಾಗೆ ಸಂಭ್ರಮಾಚರಣೆಯ ಮುಖಾಂತರ ಇದೀಗ ಹರ್ಷೋದ್ಗಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೂಡುಬಿದ್ರೆ ಪರಿಸರದಲ್ಲಿ ಕೆಲವೊಂದು ಅಂದ್ರೆ ರಾಘವೇಂದ್ರ ಅವರು ಹೇಳಿದ ಪ್ರಕಾರ ಮೋದಿ ಅಲೆಯು ಕಾರಣವಾಗಿರ್ಬೋದು, ಈ ಬಾರಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳ್ಬೋದು. ಮೂಡುಬಿದ್ರೆ ಪುರಸಭೆಯಲ್ಲಿ ಈ ಬಾರಿ ಬಿಜೆಪಿಯ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಎಸ್, ಏನು ಮುಲ್ಕಿ ಪರಿಸರದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿರುವಂತದ್ದು, ಈ ಬಗ್ಗೆ ಮಾತಾಡೋದಕ್ಕೆ ನಿಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಿಶಾಂತ್, ಈ ಬಾರಿ ಮುಲ್ಕಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಏರಿದೆ, ಯಾವ ರೀತಿಯಾಗಿದೆ ಸಂಭ್ರಮಾಚರಣೆ ಮುಲ್ಕಿ ಕ್ಷೇತ್ರದಲ್ಲಿ? ಮುಲ್ಕಿ ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಒಂದು ಸಂಭ್ರಮಾಚರಣೆ ನಡೆಸಿದೆ. ಅಂದ್ರೆ 18 ವಾರ್ಡ್ಗಳಲ್ಲಿ ಒಂದು 9 ವಾರ್ಡ್ಗಳಲ್ಲಿ ಕಾಂಗ್ರೆಸ್, 1 JDS, ಹಾಗೆಯೇ 8 ವಾರ್ಡ್ಗಳಲ್ಲಿ ಬಿಜೆಪಿ ಒಂದು ಜಯಗಳಿಸಿದೆ. ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಒಂದು ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಗಳಿಸಿದೆ ಪವಿತ್ರ. ಇನ್ನೊಂದೇನಂತ ಹೇಳಿದ್ರೆ ಒಂದು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಆಗಿರೋದ್ರಿಂದ ಇಲ್ಲಿ ಒಂದು 10 ಸೀಟ್ ಆಗುತ್ತೆ, ಕಾಂಗ್ರೆಸ್ಗೆ 10 ಸೀಟ್, ಬಿಜೆಪಿಗೆ 8 ಸೀಟ್ ಆಗುತ್ತೆ. ಅದರಿಂದ ಅಧಿಕಾರ ಒಂದು ಕಾಂಗ್ರೆಸ್ಗೆ ಒಂದು ನಡೆಸುವ ಸಾಧ್ಯತೆ ಇದೆ. ಇನ್ನೊಂದು ಅಧ್ಯಕ್ಷ ಸ್ಥಾನ ಆಯ್ಕೆ ನಡೆಯುವಾಗ ಒಂದು ಸ್ಥಳೀಯ MLA ಮತ್ತು MPಗಳಿಗೆ ಒಂದು ಅವಕಾಶ ಇರೋದ್ರಿಂದ ಒಂದು ಸಮಬಲ ಆಗುವ ಸಾಧ್ಯತೆ ಇದೆ. ಅಂದ್ರೆ ಕಾಂಗ್ರೆಸ್ 10 BJP 8 + MLA 1 MP 1, ಅಂದ್ರೆ 10 ಸಮಬಲ ಆಗುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಚೀಟಿ ಎತ್ತುವ ಮೂಲಕ ಒಂದು ಕಾಂಗ್ರೆಸ್ ಇದು ಅಧ್ಯಕ್ಷರ ಆಯ್ಕೆ ನಡೆಯುತ್ತಾರೆ ಪವಿತ್ರ. ಎಸ್, ಈ ಬಾರಿ ಲೋಕಸಭಾ ಚುನಾವಣೆಯನ್ನ ನೋಡಿದಾದ್ರೆ ಬಿಜೆಪಿ ಅಧಿಕಾರದಲ್ಲಿದೆ, ಈ ಒಂದು ಎಫೆಕ್ಟ್ ನ ನೋಡಿದಾದ್ರೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ಗಿಂತಲೂ ಬಿಜೆಪಿಯ ಗೆಲುವನ್ನ ನಾವು ನಿರೀಕ್ಷೆ ಮಾಡಬಹುದು, ಆದ್ರೆ ಈ ಬಾರಿ ಕಾಂಗ್ರೆಸ್ ಬಂದಿದೆ ಮುಲ್ಕಿ ಕ್ಷೇತ್ರದಲ್ಲಿ, ಇದಕ್ಕೆ ಏನು ಕಾರಣ ಇರಬಹುದು ನಿಶಾಂತ್? ಅಂದ್ರೆ ಇದು ಬಿಜೆಪಿ ಸಾಕಷ್ಟು ಒಂದು ಇಲ್ಲಿ ಫೀಲ್ಡ್ ವರ್ಕ್ ಮಾಡಿ ಆದ್ರೂ ಕಾಂಗ್ರೆಸ್ ಬಂದಿದೆ. ಅಂದ್ರೆ ಒಂದು ಬಿಜೆಪಿ ಅವರು ಒಂದು ಕಡೆ ಇಲ್ಲಿ ಎಡವಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಎಲ್ಲ ಚುನಾವಣೆಯಲ್ಲಿ ಬಿಜೆಪಿ ವಿನ್ ಆಗಿದ್ರು, ಗೆಲುವು ಸಾಧಿಸಿದ್ರು. ಇಲ್ಲಿ ನಗರ ಪಂಚಾಯತಲ್ಲಿ ಕಾಂಗ್ರೆಸ್ ಸಾಧಿಸಿದೆ. ಅಂದ್ರೆ ಒಂದು ಈ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಒಂದು ಬಿಜೆಪಿ ಒಂದು ಎಡವಿದೆ, ಅಲ್ಲದೆ ಒಂದು ಇಲ್ಲಿ ಒಳಗಿನ ಒಂದು ಅಸಮಾಧಾನ ಹೊಗೆ ಆಗ್ತಿದ್ದು ಅದು ಒಂದು ಈ ಒಂದು ಸೋಲಿಗೆ ಕಾರಣ ಆಗಿ ಹೇಳ್ಬೋದು. JDS ಕೂಡ ಒಂದು ಗೆಲುವನ್ನ ಸಾಧಿಸಿರುವಂತದ್ದು, ಈ ಬಗ್ಗೆ ಏನ್ ಹೇಳ್ಬಹುದು? ಇವತ್ತೊಂದು JDS ಗೆ ಅವಕಾಶ ಇದೆ, ಇದರಿಂದ ಇಲ್ಲಿ JDS ಒಂದು ಆ ಏರಿಯಾದಲ್ಲಿ ಒಂದು ತುಂಬಾ ಒಂದು ಸ್ಟ್ರಾಂಗ್ ಇದೆ, ಆದ್ರಿಂದ JDS ಒಂದು ಗೆಲುವು ಸಾಧಿಸಿದೆ. ಅಲ್ಲದೆ ಕಾಂಗ್ರೆಸ್ ಇಲ್ಲಿ ಸಪೋರ್ಟ್ ಮಾಡಿದ್ರಿಂದ ಕಾಂಗ್ರೆಸ್ ಇದು JDS ಅಭ್ಯರ್ಥಿ ಇಲ್ಲಿ ಜಯ ಗಳಿಸಿದ್ದಾರೆ. ಓಕೆ, ಧನ್ಯವಾದಗಳು ನಿಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.